ಈ ದಿನ ವಿಶ್ವದೆಲ್ಲ ಮಹಿಳೆಯರು ಸಂಭ್ರಮಿಸ್ತಕ್ಕಂತಹ ದಿನ. ಯಾಕೆಂತಂದರೆ ಮಹಿಳೆಯರು ಒಂದು ಸಂಭ್ರಮಿಸೋಕ್ಕೆ ಒಂದು ದಿನ ಅಂತ ಮೀಸಲು ಇವತ್ತು ಕೊಟ್ಟಿದ್ದಾರೆ. ಬರೀ ಸಂಭ್ರಮಕ್ಕೆ ಮೀಸಲಾಗಿರಬಾರ್ದು, ಮತ್ತು ನಮ್ಮ ಮಹಿಳೆಯರಿಗೆ ಏನೇನು ಬೇಡಿಕೆಗಳಿದೆ, ಏನೇನು ಸಮಸ್ಯೆಗಳಿದೆ, ಏನೇನು ಬದುಕಿನಲ್ಲಿ ಭವಿಷ್ಯದಲ್ಲಿ ಆಗಬೇಕಾಗಿದೆ, ಅವುಗಳಲ್ಲೆಲ್ಲ ಒಂದು ಮುನ್ನೋಟದ ರೀತಿಯಲ್ಲಿ ನಾವೆಲ್ಲ ಅವಲೋಕಿಸ್ತಕ್ಕಂತಹ ಈ ದಿನವಾಗಿರೋದ್ರಿಂದ ಮಹಿಳೆಯರೆಲ್ಲ ಜಾಗೃತವಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲ ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ತಾಯಿಗೆ ಒಬ್ಬಳೇ ಮಗಳಾಗಿ ಹುಟ್ಟಿದ್ದೆ. ಯಾವುದೇ ಒಂದು ಸಮಸ್ಯೆಗಳು ನನಗೆ ಇದ್ದಿದ್ದಿಲ್ಲ. ಚಿಕ್ಕಂದಿನಿಂದ ನನಗೆ ತಂದೆಯಿಂದ ದೂರ ಆಗಿದ್ದ ನನ್ನ ತಾಯಿ ಯಾವುದೇ ಸಮಸ್ಯೆಗಳಿಲ್ಲದೆ ನನ್ನನ್ನು ಬೆಳೆಸಿದರು, ಮತ್ತು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ರು. ಮತ್ತು ನಾನು ಹಠಮಾರಿಯಾಗಿದ್ದೆ, ಮತ್ತು ಶಾಲಾ ಕಾಲೇಜುಗಳಲ್ಲಿ ಗುರುತಿಸ್ತಕ್ಕಂತಹ ಒಂದು ಹಾಡು, ನೃತ್ಯ ಆಗ್ಬೋದು, ಭಾಷಣ ಆಗ್ಬೋದು, ಸಾಹಿತ್ಯದ ಬಗ್ಗೆ ಒಂದಷ್ಟು ಕವನಗಳನ್ನ ಬರೆಯೋದಾಗ್ಬೋದು, ಯಾರಾದರೂ ವಿಶೇಷ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ, ಅದನ್ನು ಸ್ವಾಗತ, ಈ ಥರದ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಬೆಳೆಸ್ಕೊಂಡು ಬಂದೆ. ಆ ನಂತರ ನನಗೆ ಕನ್ನಡದಲ್ಲಿ ಹೆಚ್ಚು ಆಸಕ್ತಿ, ಸಾಹಿತ್ಯದ ಬಗ್ಗೆ, ಹೋರಾಟದ ಬಗ್ಗೆ ಬಂದಾಗ ನಾನು ಅದರ ಜೊತೆಯಲ್ಲಿ ನಾನು ಗುರುತಿಸ್ಕೊಳ್ತಾ ನನ್ನನ್ನು ನಾನು ಬಂದೆ. ಅಂಥ ಸಂದರ್ಭದಲ್ಲಿ ನಮ್ಮ ತಾಯಿ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟರು. ಯಾವುದೇ ಸಂದರ್ಭದಲ್ಲೂ ನೀನು ಇದನ್ನು ಮಾಡಬೇಡ ಅಂತ ಹೇಳ್ತಾ ಇರಲಿಲ್ಲ. ಪತ್ರಿಕೆಗಳಲ್ಲಿ ಬರೆಯೋದು ಒಂದು ಅಭ್ಯಾಸವನ್ನು ನಾನು ಇಟ್ಕೊಂಡೆ. ನಂತರ ಕಾರ್ಯಕ್ರಮಗಳಲ್ಲಿ ಕರೆದಾಗ ಭಾಗವಹಿಸ್ತಾ ಇದ್ದೆ. ಶ್ರದ್ಧೆಯಿಂದ ಅವ್ರು ಹೇಳ್ತಕ್ಕಂಥದ್ದನ್ನು ಕೇಳೋದ್ರ ಜೊತೆಗೆ ಏನೇನು ವಿಷಯಗಳನ್ನ ಮುಂಚೆ ಹೇಳ್ತಾರೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬರೆದಿಟ್ಕೊಳ್ತಾ ಇದ್ದೆ. ಪತ್ರಿಕೆಗಳಲ್ಲಿ ಬರೆಯೋಕ್ಕೆ ಪ್ರಾರಂಭ ಮಾಡಿ ನಾನು ಹೀಗೆ 35 ವರ್ಷಗಳಾಗಿದೆ. 35 ವರ್ಷಗಳ ಹಿಂದೆಯಿಂದನೂ ನಾನು ಸಿನಿಮಾ ರಂಗನ ತುಂಬ ಇಷ್ಟಪಡ್ತಾ ಇದ್ದೆ. ಕನ್ನಡ ಮತ್ತು ಹೋರಾಟಗಳು ಮತ್ತು ನನ್ನ ಸಣ್ಣ ಪುಟ್ಟ ಕೈ ಕೆಲಸಗಳನ್ನ ಎಲ್ಲವನ್ನ ಶ್ರದ್ಧೆಯಿಂದ ಕಲ್ತಿದ್ದೀನಿ. ಅದರ ಜೊತೆಗೆ ನನಗೆ ಸಿನಿಮಾ ರಂಗದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಅಂದರೆ ಸಂಕಲನ ಆಗ್ಬೋದು, ಹಾಡುಗಳಾಗ್ಬೋದು, ಸಂಗೀತ ಆಗ್ಬೋದು, ಅದರಲ್ಲಿ ಛಾಯಾಗ್ರಹಣದ ಬಗ್ಗೆ ಆಗ್ಬೋದು, ಏನಾದರೂ ನ್ಯೂನ್ಯತೆಗಳಿದ್ದರೆ ಅವುಗಳನ್ನು ಪ್ರಶ್ನೆ ಕೇಳಿ, ವಿಜಯ ಚಿತ್ರ, ರೂಪತಾರ, ಚಿತ್ರಜ್ಯೋತಿ ಆಗಿನಿಂದನೂ, ಮತ್ತು ಪದಬಂಧಗಳಲ್ಲಿ ನನಗೆ ತುಂಬ ಸಂದರ್ಭಗಳಲ್ಲಿ ನಾನೇ ವಿಜೇತಳಾಗಿದ್ದೀನಿ. ಈ ರೀತಿ ನನ್ನ ಚಟುವಟಿಕೆಗಳನ್ನು, ಆಸಕ್ತಿಗಳನ್ನು ಸಾಮಾಜಿಕವಾಗಿ ಎಲ್ಲ ವಲಯಗಳಲ್ಲೂ ನಾನು ಬೆಳೆಸ್ಕೊಂಡು ಬಂದೆ. ಈ ದಿನ ವಿಶ್ವ ಮಹಿಳಾ ದಿನಾಚರಣೆ, ಕರ್ನಾಟಕ ಟಿ ವಿಯವರು ನನಗೆ ಒಂದು ನನ್ನನ್ನು ಗುರುತಿಸಿ ಇವತ್ತೊಂದು ಸಂದರ್ಶನದ ಮೂಲಕ ನನ್ನ ಅನಿಸಿಕೆ, ಅಭಿಪ್ರಾಯಗಳು, ನಾನು ಸಮಾಜಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀನಿ, ನನ್ನ ಕುಟುಂಬ, ನನ್ನ ಹಿನ್ನೆಲೆ, ನನ್ನ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಒಂದು ಪಕ್ಷಿ ನೋಟದ ಒಂದು ಕಾರ್ಯಕ್ರಮವನ್ನು ನೀವು ಬಿತ್ತರಿಸೋಕ್ಕೆ ನಿಮ್ಮ ತಂಡ ಮತ್ತು ನಿಮ್ಮ ಟಿ ವಿಯವರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತು ಕೃತಜ್ಞತಾಪೂರ್ವಕ ನಮನಗಳನ್ನು, ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ನನಗೇನಾದರೂ ಒಂದು ಅವಕಾಶ ಸಿಕ್ಕಿದೆ. ಪ್ರಮೀಳಾ ಮಹಾದೇವ್ ಅಂತ ದೊಡ್ಡಬಳ್ಳಾಪುರದಲ್ಲಿ ಗುರುತಿಸ್ಕೊಂಡಿದ್ದಾರೆ, ನನ್ನನ್ನು ಮುನ್ನಡೆಸಿದ್ದಾರೆ ಅನ್ನೋದಕ್ಕೆ ಮೊದಲನೇದಾಗಿ ನಾನು ನನ್ನ ತಾಯಿಗೆ ನಾನು ಪ್ರೀತಿಯ ನಮನಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಅವರು ಇರೋಷ್ಟು ದಿವಸನೂ ನನ್ನ ಯಾವುದೇ ಸಾಮಾಜಿಕ ಚಟುವಟಿಕೆಗಳಿಗೆ ಬೇಡ ಅಂತ ಹೇಳಲಿಲ್ಲ. ಏನಾದರೂ ಬೇಕಿತ್ತ, ಅರ್ಜಿ ತಗೋಬೇಕಾ, ಪುಸ್ತಕ ತಗೋಬೇಕಾ, ಪತ್ರಿಕೆಗಳು ತಗೋಬೇಕಾ ಅಂತಂದ್ಬಿಟ್ಟು ನನಗೆ ಪ್ರತಿ ತಿಂಗಳು ನನಗೆ ಪ್ಯಾಕೆಟ್ ಮನಿ ಕೊಡೋರು ಒಂದು. ಅದಾದ ನಂತರ ನನ್ನನ್ನು ಪ್ರೀತಿಸಿ ಮದುವೆ ಆದಂತಹ ಮಹಾದೇವ್ ಅವರು ಪ್ರತಿ ಕ್ಷಣ, ಪ್ರತಿನಿತ್ಯನೂ ಸಹ, ಇವತ್ತು ಸಹ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡೋಗಿ ಬಿಟ್ಟು ಆ ನಂತರ ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಅಂದರೆ ನನ್ನ ಹೆಂಡತಿಗೆ ನಾನು ಸಂಪೂರ್ಣ ಸಹಕಾರ ಕೊಡಬೇಕು ಅಂತ, ಅವರೊಂದು ಪ್ರೀತಿ ತೋರಿಸಿರೋದ್ರ ಜೊತೆಗೆ ಅವ್ರು ನನಗೆ ಸಹಾಯ ಮಾಡಿದ್ರಲ್ಲ, ಅದು ಹೇಳ್ಕೊಳಕ್ಕಾಗೋದಿಲ್ಲ ರೀ. ನಾನು ಅವ್ರಿಗೇನಾದರೂ ಹೆಚ್ಚು ಪ್ರೀತಿ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಹೆಂಡತಿಯಾಗಿ ನಡ್ಕೊಳ್ಳೋಕ್ಕೆ ಸಮಯ ಸಿಗದೆ ಆ ಥರದ್ದು ಆಗಿರ್ಬೋದೇ ವಿನಃ, ಆದರೆ ನನ್ನ ಬೆಳವಣಿಗೆಯಲ್ಲಿ ಯಾವತ್ತೂ ಮಹಾದೇವ್ ಕಡಿಮೆನೆ ಮಾಡಲಿಲ್ಲ. ಒಂದು, ನನ್ನ ಜೊತೆ ನನ್ನ ಮಗಳು ಚಿಕ್ಕ ವಯಸ್ಸಿಂದನೂ ನಾನು ಟೈಲರಿಂಗ್ ಮಾಡ್ತಿದ್ದಾಗ 5-6 ವರ್ಷದ ಮಗು ನಾನು ಜಿಗ್ಜಾಗ್ ಮಾಡಿ ಹಾಕಿದ್ರೆ ನನ್ನ ಮಗಳು ಬಟ್ಟೆ ಸೀರೆ ಮಡಚಿ ಇಡೋಳ್ರಿ, 5 ವರ್ಷದ ಹೆಣ್ಮಗು. ಆಮೇಲೆ ನನ್ನ ಜೊತೆಲೇ ನಾನೇ ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ BBM MFA MCOM ಮಾಡಿದರೂ ನನ್ನ ಮಗಳು ಸಾಮಾನ್ಯ ಹೆಣ್ಮಗಳಾಗಿ ಎಲ್ಲ ಕೆಲಸ, ಎಲ್ಲ ಅಡುಗೆ ಮಾಡ್ತಾ ಇದ್ದಿದ್ದರಿಂದ ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ ನನಗೆಲ್ಲ ಮಾಡಿಟ್ಟು ಹೋಗೋಳು. ಆವಾಗ ನನಗೆ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಯಿತು.
ಜೊತೆಗೆ ನನ್ನ ಮಗ ಬೆಳೆದ ಮೇಲೂ ನಮ್ಮ ಯಜಮಾನ್ರಿಗೆ ಯಾವುದನ್ನ ಸಮಯ ಸಂದರ್ಭ ಕೆಲಸ ಇತ್ತಂದಾಗ ನನ್ನ ಮಗ ಕರ್ಕೊಂಡೋಗಿ ಕಾರ್ಯಕ್ರಮಗಳಿಗೆ ಬಿಡೋದು, ಅಲ್ಲಿಂದ ಕರ್ಕೊಂಡು ಬರೋದು, ಅವನ ಕೆಲಸ ಮಾಡೋದು, ಈ ರೀತಿ ಸಹಕಾರ ಸಿಕ್ತು. ಒಂದು ಕುಟುಂಬದ ಸಹಾಯ ಇಲ್ಲದೆ ಒಂದು ಹೆಣ್ಮಗಳು ಏನೂ ಮಾಡೋಕ್ಕಾಗೋದಿಲ್ಲ. ಕುಟುಂಬದವರ ಪಾತ್ರ ಬಹಳ ದೊಡ್ಡದು. ಈ ಕರ್ನಾಟಕ ಟಿವಿ ಮೂಲಕ ನಾನು ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರ ಪ್ರೀತಿ, ಅವ್ರ ನಿಮ್ಮ ಪ್ರೀತಿ ಇವತ್ತು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಕುಟುಂಬವನ್ನು ಕಣ್ಣಾಗಿ ಪ್ರೀತಿಸಬೇಕು, ಆವಾಗ ಮಾತ್ರ ನಮಗೆ ನಮ್ಮ ಸಮಾಜದ ಕಣ್ಣನ್ನು ನಾವು ಎಲ್ಲ ಕಡೆ ನೋಡಲಿಕ್ಕೆ ಒಂದು ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸಾಮಾಜಿಕವಾಗಿ ನೀವು ಒಂದು ಹೋರಾಟ ಮಾಡುವಾಗ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿದ್ದೀರಿ? ಸಾಮಾಜಿಕವಾಗಿ ಹೋರಾಟಗಳು ಅಂತ ಮಾಡಿದಾಗ ಕರೆ ಆದರೆ ಎಲ್ಲರೂ ಏನು ಪ್ರಮೀಳಾ ಕರೆದಾಗ ಬರ್ತಾಳೆ, ಮಾತಾಡ್ತಾಳೆ. ಒಬ್ಬ ಮಹಿಳೆ ಅಂತ ಬಂದಾಗ ಅವಳಿಗೆ ನಾವು ಅವಕಾಶ ಕೊಡಬೇಕಾಗುತ್ತೆ ಧೈರ್ಯವಾಗಿ. ನನ್ನ ಚಿಂತನೆಗಳು ಯಾವಾಗಲೂ ಸಮಾಜದ ತುಡಿತಗಳ ಬಗ್ಗೆ ಇರೋದು. ಮಹಿಳೆಯರು ಮತ್ತು ತುಂಬ ಜನಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಸಮಸ್ಯೆಗಳೊಂದು ಪರಿಹಾರ ಕಂಡುಕೋಬೇಕಾದ್ರೆ ಬೇರೆಯವ್ರನ್ನ ಹೇಗೆ ಜಾಗೃತ ಮಾಡ್ಬೋದು? ನನ್ನ ಒಂದು ಎರಡು ಮಾತುಗಳು, ನನ್ನ ಒಂದು ಎರಡು ಸಲಹೆಗಳಿಗೆ ಅವರು ಏನಾದರೂ ಪ್ರೇರಣೆ ತಗೊಳ್ತಾರಾ, ಅವರು ಒಂದು ಮುಂದೆ ಬರ್ತಾರ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಸಾಮಾಜಿಕ ಹೋರಾಟಗಳಲ್ಲಿ ನನಗೆ ಯಾವುದು ಆಗ್ತಿರಲಿಲ್ಲ. ಸ್ವಲ್ಪ ಕಷ್ಟ ಆಗೋದು, ನಡೆದು ಓಡಾಡಿ ಬಂದ ಮೇಲೆ ಆಯಾಸ ಆಗೋದು, ಅಡುಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗೋದು, ಹೋಟ್ಲು ತಿಂಡಿ ಎಲ್ಲೋ ಒಂದು ಕಡೆ ನಾವು ಊಟ ಮಾಡಿಕೊಂಡು ನನ್ನ ಬದುಕನ್ನು ಮಾಡಿದೆ. ಆದರೆ ನಮಗೆ ನನ್ನ ಉದ್ದೇಶ ಇದ್ದಿದ್ದು ಒಂದಷ್ಟು ಜನಕ್ಕೆ ಪ್ರೇರಣೆ, ಖಂಡಿತವಾಗೂ ತುಂಬ ಜನಕ್ಕೆ ನಾನು ಪ್ರೇರಣೆ ಆಗಿದ್ದೀನಿ ಈ ಸಂದರ್ಭದಲ್ಲಿ ಅನ್ನೋದು ನನಗೆ ಒಂದು ಸಂತೃಪ್ತಿ ಇದೆ. ಸಾಕು ನನಗೆ ಅನ್ನುವಂಥ ಎಲ್ಲಾದರೂ ಅವಮಾನ ಅಪವಾದಗಳನ್ನು ನೀವು ಎದುರಿಸಿದ್ರು ಅಂತ ಉದಾಹರಣೆಗಳು? ಆ ಥರ ಅಂತಲ್ಲ, ಅಪಮಾನ ಅವಮಾನ ಅಂತ ನನಗೆ ಪ್ರತಿ ದಿನವೂ ನಡೆಯುತ್ತೆ, ಪ್ರತಿ ಕ್ಷಣವೂ. ಆದರೆ ಯಾರು ಅವಮಾನ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಅದು ನನಗೆ ಮಾತ್ರ ಗೊತ್ತಾಗುತ್ತೆ. ಆದರೆ ನಾನು ಹೇಳ್ಕೊತಾ ಇರಲಿಲ್ಲ. ಹೇಳ್ಕೊಂಡ್ರೆ ಇನ್ನೊಬ್ಬರು ಅದಕ್ಕಿಂತ ಬೇರೆ ರೀತಿ ಅವಮಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು. ಏಕೆ ಅಂತಂದರೆ ಇದು ಒಬ್ಬ ಮಹಿಳೆ ಯಾರೇ ಬಂದ್ರೂ ಗುರುತಿಸ್ಕೊಳ್ತಾ ಇದ್ದಾರೆ ಅಂತಂದಾಗ ಒಂದು ವರ್ಗ ಅವ್ರನ್ನ ಬಗ್ಗೆ ಕಾಲೆಳೆಯೋಕ್ಕೆ ಪ್ರಯತ್ನನೇ ಮಾಡ್ತಾ ಇರುತ್ತೆ. ಅದು ಎಲ್ಲ ವಲಯಗಳಲ್ಲೂ ಇದೆ. ಆ ಥರ ಇದ್ದಾಗ ನನಗೆ ಅವಮಾನ ಆಗಿದ್ದಾಗ ನಾನು ನೋವು ತಿಂದಿದ್ದೀನಿ, ಬೇಜಾರಾಗಿದ್ದೆ ಇಲ್ಲ ಅಂತಲ್ಲ. ಆದರೆ ನಾನು ಬಂದು ಯಜಮಾನರಿಗೆ ಹೇಳ್ತಾ ಇದ್ದೆ, ನನಗೆ ಹಿಂಗೆ ಈತ ಅಂದ್ಬಿಟ್ಟ, ಅಶ್ಲೀಲವಾಗಿ ಒಬ್ಬ ಬೈದ, ಬೇರೆಯವ್ರನ್ನ ಇಟ್ಕೊಂಡು ಬೈದ. ಅಂದರೆ ನನ್ನ ಬೈದರೆ ಆ ಬೈಯೋದಲ್ಲ, ನನಗೆ ಅರ್ಥ ಆಗೋ ನನಗೆ ಅಂತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಕುಯುಕ್ತಿಯಿಂದ ನಡ್ಕೊಳ್ಳೋದು, ಒಬ್ಬರಿಗೊಬ್ಬರು ಅಶ್ಲೀಲವಾಗಿ ಮಾತಾಡೋದು ಎಲ್ಲ ಹೋರಾಟಗಳಲ್ಲಿರ್ತಕ್ಕಂಥ ಮುಂಚೂಣಿ. ಅಂದರೆ ಅವ್ರಿಗೆ ಬೇರೆಯವರು ಪ್ರೇರಣೆ ಕೊಟ್ಟು ಹೀಗನ್ನು ಅವಳು ನೆಕ್ಸ್ಟು ಬರದೇ ಇರಲಿ ಅಂತ ನನಗೆ ಹೇಳೋರು. ಆದರೆ ಮನೇಲಿ ಬಂದು ಹೇಳಿದಾಗ ಪ್ರಮೀಳಾ ಇವತ್ತಿಗೂ ಜಯಲಲಿತಾನ ವಿಧಾನಸಭೆಯಲ್ಲಿ ಹೋಗಬೇಕಾದ್ರೆ ಸೀರೆ ಎಲ್ಲ ಎಳೆದು ಮಾಡಿದ್ದಾರೆ. ಘಟನೆಗಳು ಈ ಥರ ಇದೆ. ಇತಿಹಾಸದಲ್ಲಿ ಅನಾದಿ ಕಾಲದಿಂದಲೂ ಇವತ್ತುವರೆಗೂ ಯಾವುದೇ ಒಂದು ಮಹಿಳೆಯನ್ನ ಮುಂದೆ ಹೋಗ್ತಾಳೆ ಅಂತಂದರೆ ಆಕೆನ ನೀನು ಹೋಗಮ್ಮ ಅಂತ ಹೇಳಿದ್ದ ಸಮಾಜ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆಕೆಗೆ ಏನಾದರೂ ತೊಂದರೆ ವ್ಯವಸ್ಥಿತವಾಗಿ ಕೊಡ್ತಾನೆ ಇರ್ತಾರೆ. ಮತ್ತು ವಿಕೃತ ಮನಸ್ಸುಗಳ ಒಂದು